Yes, my dear students, in this video we are giving the solution for the question number 42. A bar magnet is equivalent to ondu bar magnet yavadakke equivalent agirutte anta helidare makkale idanna derivation madidivi naavu. A bar magnet is equivalent to solenoid carrying a current. Okay, one current carrying solenoid ye equivalent agirutte anta andbutu naavu ondu bar magnet tagoli. This is the north pole, this is the south pole. ಓಕೆ ಅಂತ ಕನ್ಸರ್ ಮಾಡ್ಕೊಂಡ್ರೆ ನಾವು ಕರೆಂಟ್ ಕ್ಯಾರಿಂಗ್ ಸೊಲ್ನಾಯ್ಡ್ ಡಿರೈವೇಷನ್ ಮಾಡಿದೀವಿ. ಎ ಕರೆಂಟ್ ಕ್ಯಾರಿಂಗ್ ಸೊಲ್ನಾಯ್ಡ್ ಈಸ್ ಈಕ್ವಲೆಂಟ್ ಟು ದ ಓಕೆ ಏನಂತ ಹೇಳ್ತೀವಿ ಮಕ್ಕಳೇ, ಬಾರ್ ಮ್ಯಾಗ್ನೆಟ್ಗೆ ಈಕ್ವಲ್ ಆಗಿರುತ್ತೆ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಓಕೆ, ಎನ್ಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 42 ಇಸ್ ಥರ್ಡ್ ಆಪ್ಷನ್. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಟು ದ ಕ್ವಶನ್ ನಂಬರ್ 43. Yes, students, when we come to the question number 43, a freely suspended magnet remains horizontal at ante kelidare alli four options are there. One is the magnetic equator. Makle first naavu concept artha maadkonna ond bar magnet na free aagi suspend maadidare. Okay, magnetic equator ellu baruthe anta nodidre naavu ಈ ಮ್ಯಾಗ್ನೆಟಿಕ್ ಆಕ್ಸಸ್ಗೆ ಒಂದು ಪರ್ಪೆಂಡಿಕ್ಯುಲರ್ ಆಗಿ ಒಂದು ಪ್ಲೇನ್ ಬರುತ್ತಲ್ಲ, ಓಕೆ ಅದನ್ನೇ ಮ್ಯಾಗ್ನೆಟಿಕ್ ಈಕ್ವೇಟರ್ ಅಂತ ಹೇಳ್ತೀವಿ. ಈ ಒಂದು ಪ್ಲೇಸ್ನಲ್ಲಿ ನಾವು ಒಂದು ಬಾರ್ ಮ್ಯಾಗ್ನೆಟ್ನ ಪ್ಲೇಸ್ ಮಾಡಿವಿ ಅಂದರೆ ಆರಿಜೆಂಟಲ್ ಆಗಿ, ಓಕೆ ನೀವು ಸಸ್ಪೆಂಡೆಡ್ ಒಂದು ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ ಬಾರ್ ಮ್ಯಾಗ್ನೆಟ್ ರಿಮೈನ್ಸ್ ಆರಿಜೆಂಟಲ್ ಓನ್ಲಿ ಅಟ್ ದ ಮ್ಯಾಗ್ನೆಟಿಕ್ ಈಕ್ವೇಟರ್. ಯಾಕೆ ಮ್ಯಾಗ್ನೆಟಿಕ್ ಈಕ್ವೇಟರ್ ಹತ್ರ ಆ ರೀತಿ ಇರುತ್ತೆ ಅಂತ ನಾವು ನೋಡಿದ್ರೆ, ಇಲ್ಲಿ ಸೌತ್ ಪೋಲ್ ಇಲ್ಲಿ ಸಾರಿ ಇಲ್ಲಿ ನಾರ್ತ್ ಪೋಲ್ ಮತ್ತೆ ಇಲ್ಲಿ ಸೌತ್ ಪೋಲ್ ಇರುತ್ತೆ ಅಂತ ನಾವು ಹೇಳಿದ್ರೆ ಅಲ್ಲೇನಾಗಿರುತ್ತೆ, ದೇ ಆರ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ದಿಸ್ ಓಕೆ ಪ್ಲೇಸ್. ಓಕೆ, ಈ ಒಂದು ಮ್ಯಾಗ್ನೆಟಿಕ್ ಈಕ್ವೇಟರ್ ಇಂದ ನಿಮಗೆ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲು ಈಕ್ವಿ ಡಿಸ್ಟೆಂಟ್ನಲ್ಲಿದೆ. ಏನ್ಸ್ ಈ ಒಂದು ಬಾರ್ ಮ್ಯಾಗ್ನೆಟ್ನ ಫ್ರೀಯಾಗಿ ಸಸ್ಪೆಂಡ್ ಮಾಡಿದ್ರೆ ಅದು ಹಾರಿಜಾಂಟಲ್ ಆಗಿ ನಿಂತ್ಕೊಳುತ್ತೆ. ಏನ್ಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 43 ಈಸ್ ಫಸ್ಟ್ ಆಪ್ಷನ್. ಓಕೆ,